ಬಿರುಗಾಳಿಗೆ ಬೆಳೆ ಮನೆ ಕಳೆದುಕೊಂಡ ಕಳ್ಳಂಬೆಳ್ಳ ಹೋಬಳಿ ರೈತರಿಗೆ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ಉಪವಾಸ ಸತ್ಯಾಗ್ರಹ ನಡೆಸಿದ್ದರು. ಸಚಿವ ಟಿಬಿ ಜಯಚಂದ್ರ ಪರಿಹಾರದ ಭರವಸೆ ನೀಡಿದ ನಂತರ ಹೋರಾಟವನ್ನು ಹಿಂಪಡೆಯಲಾಯಿತು. ಬಿರುಗಾಳಿಗೆ ಮನೆ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ತುಮಕೂರು ಡಿಸಿ ಕಚೇರಿಯ ಮುಂದೆ ಗುರುವಾರದಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಸಚಿವ ಟಿಬಿ ಜಯಚಂದ್ರ ಭರವಸೆ ಮೇರೆಗೆ ತಮ್ಮ ಹೋರಾಟ ಕೈಬಿಟ್ಟಿದ್ದಾರೆ. ಎರಡು ತಿಂಗಳ ಹಿಂದೆ ಬೀಸಿದ ಸುನಾಮಿಯಂತಹ ಬಿರುಗಾಳಿಗೆ ಸಿಕ್ಕಿ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಹಳ್ಳಿಗಳ ರೈತರು ಮನೆ ಬೆಳೆಯನ್ನು ಕಳೆದುಕೊಂಡಿದ್ದರು. ಸಾವಿರಾರು ಅಡಿಕೆ ತೆಂಗು ಮರಗಳು ಬಿರುಗಾಳಿಗೆ ನೆಲಕಚ್ಚಿದ್ದವು. ಹತ್ತಾರು ಮನೆಗಳ ಛಾವಣಿ ಹಾರಿಹೋಗಿ ಹಲವು ಕುಟುಂಬಗಳು ಮನೆ ಕಳೆದುಕೊಂಡಿದ್ದವು. ಇಂತಹ ಅನಾಹುತ ಹಾನಿ ಆಗಿದ್ದರೂ ಜಿಲ್ಲಾಡಳಿತವಾಗಲಿ ಈ ಕ್ಷೇತ್ರ ಪ್ರತಿನಿಧಿಸುತ್ತಿರುವ ಸಚಿವ ಜಯಚಂದ್ರರಾಗಲಿ ಸ್ಪಂದಿಸಿ ರೈತರಿಗೆ ಯೋಗ್ಯ ಪರಿಹಾರ ನೀಡಲಿಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಇವರ ಜೊತೆಗೆ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಅಧ್ಯಕ್ಷ ಸಿದ್ದಲಿಂಗೇಗೌಡರು ಉಪವಾಸವನ್ನು ನಡೆಸಿದ್ದರು. ಸಂಕಷ್ಟಕ್ಕೆ ಒಳಗಾದ ರೈತ ಕುಟುಂಬದವರು ಇವರ ಹೋರಾಟ ಬೆಂಬಲಿಸಿ ಪಾಲ್ಗೊಂಡಿದ್ದರು. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಸೊಗಡು ಶಿವಣ್ಣ ಅವರನ್ನು ಭೇಟಿ ಮಾಡಿ ಉಪವಾಸ ಕೈಬಿಡಲು ಮನವಿ ಮಾಡಿದರು. ಎನ್ಡಿಆರ್ಎಫ್ ನಿಧಿಯ ಪರಿಹಾರ ನೀಡುವುದರಿಂದ ರೈತರಿಗೆ ಹೆಚ್ಚಿನ ಪ್ರಯೋಜನ ಆಗಲಾರದು. ಅವರ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ತೆಂಗು ಅಡಿಕೆ ನಾಶವಾದ ಕಾರಣ ಹೆಚ್ಚಿನ ಪರಿಹಾರ ಒದಗಿಸಬೇಕು ಎನ್ನುವ ಕಾರಣಕ್ಕೆ ಇದನ್ನು ವಿಶೇಷ ವಿಚಾರವಾಗಿ ಸಚಿವ ಸಂಪುಟದ ಮುಂದಿಟ್ಟು ನಾಶವಾದ ಮರವಾರು ಪರಿಹಾರ ನೀಡಲು ತೀರ್ಮಾನ ಮಾಡಲಾಗುವುದು. ಮುಂದಿನ ಅಧಿವೇಶನದವರೆಗೆ ಕಾಲಾವಕಾಶ ನೀಡಿ ರೈತರಿಗೆ ಹೆಚ್ಚಿನ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರ ನೆರವಾಗಲಿದೆ ಎಂದು ಸಚಿವ ಜಯಚಂದ್ರ ಭರವಸೆ ನೀಡಿದರು. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ವಿ, ನಾವು ಕೇಂದ್ರ ಸರ್ಕಾರದಿಂದ ಕೊಡಬಹುದು, ಆದ್ರೆ ನಾವೇನ್ ಮಾಡಿದ್ರು ಅಲ್ಲಿ ಕೇಂದ್ರ ಸರ್ಕಾರದಿಂದ ಏನು ನಾವಿಲ್ಲದಾಗೆ ಎನ್ಡಿಆರ್ಎಫ್ ಪ್ರಕಾರ ಇಷ್ಟು ಕೊಡಬಹುದು, ಅದಕ್ಕೆ ನಾವು ಅಡಿಷನಲ್ ಆಗಿ ನಾವು ಕೊಟ್ವಿ. ಒಂದು ಎಕರೆಗೆ 35,000 ರೂಪಾಯಿವರೆಗೂ ಕೂಡ ಕೊಟ್ವಿ. ಅಲ್ಲಿ ದ್ರಾಕ್ಷಿ ಅದನ್ನು ಅಟ್ಟಾಗಿತ್ತು. ಸೊ ಹಂಗೆ ಯಾವ್ದೋ ಒಂದು ಸರಿ ಈ ತರ ಸ್ಟ್ರೇಟ್ ಕೇಸಸ್ ಇದು ರೊಟ್ಟಿದಾಗ ಆಗಲ್ಲ, ಯಾವಾಗಲೂ ಒಂದು ಟೈಮ್ ಆಗುತ್ತೆ. ಮೊನ್ನೆ ಆಗಿಲ್ಲ ಅಂತ ನೋಡಿದ್ರೆ ನೋಡಿ, ಒಂದು ಈ ತೋಟಗಳಲ್ಲಿ ಒಂದು 2,000 ಮರಗಳನ್ನು ಕಂಪ್ಲೀಟ್ ಮಲಗೋಗ್ಬಿಟ್ಟಿದೆ. ಅಲ್ಲಿ ಹೆಂಗ್ ಗಾಳಿ ಬಂತು ಏನ್ ಕಂಡ್ರೆ ಅರ್ಥನೇ ಆಗಲಿಲ್ಲ. ಸೊ ಈ ರೀತಿ ಆಗಿರೋದ್ರಿಂದ ಎಂತೋ ವಿಶೇಷ ಪ್ರಕರಣ ಅಂತೇಳಿ ಕ್ಯಾಬಿನೆಟ್ ಮುಂದೆ ಹೋಗ್ತಾ ಇದೆ. ನಿರಾಶೆ ಯಾಕೆ, ನನ್ನ ಜವಾಬ್ದಾರಿಕೆ ಇದೆ, ಅದಕ್ಕೋಸ್ಕರ ಹೋಗ್ತಾ ಇರೋದು. ಈ ಮನೆಗಳು 240 ಮನೆಗಳು ಹಾಳಾಗಿರೋದ್ರ ಬಗ್ಗೆ ಈಗ ನಾವು ಎಲ್ರಿಗೂ ಕೂಡ ಒಂದೊಂದು ಹೊಸ ಮನೆಗಳನ್ನ ಕೊಡ್ತಕ್ಕಂಥದ್ದನ್ನ ಅದನ್ನು ಕೂಡ ನಾವು ಯೋಚನೆ ಮಾಡಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ಅಲ್ಲ, ಮನೆ ಕಟ್ಸಿಕೊಡೋದು ಅಂತಂದ್ರೆ ನಾವು ಇದ್ರಲ್ಲಿ ಬರ್ತಕ್ಕಂಥ ಮನೆಗಳಿಗೆ ವಿಶೇಷವಾಗಿ ಅವ್ರ ಮನೆ ಕೊಡೋದು ಅಂತೀವಿ. ಮನೆಗಳು ಅಂತಂದ್ರೆ ನಾವು 3,000 4,000 5,000 ಈ ತರ ಎಲ್ಲ ಕೊಟ್ಟಿದೀವಿ ದುಡ್ಡನ್ನ. ಬಟ್ ಎಲ್ಲೋ ಒಂದ್ ಕಡೆಗೆ ಮನೆಗಳು ಅವರಿಗೆಲ್ಲ ಅತಂತ್ರ ಮನೆಗಳು ಇರೋದು, ಸಣ್ಣ ಸಣ್ಣ ಮನೆಗಳು, ಅಟ್ಲೀಸ್ಟ್ ಒಂದು ಮನೆ ಡಿಸರ್ವ್, ಅದಕ್ಕೆ ಒಂದು ಮನೆಗಿಂತ ಕೊಡಬೇಕು ಅಂತ ಕೂಡ ಯೋಚನೆ ಮಾಡಿ. ಸಚಿವರ ಭರವಸೆ ನಂಬಿ ತಮ್ಮ ಉಪವಾಸ ಸತ್ಯಾಗ್ರಹ ವಾಪಸ್ ಪಡೆಯುವುದಾಗಿ ಘೋಷಿಸಿದ ಸೊಗಡು ಶಿವಣ್ಣ ತಾತ್ಕಾಲಿಕವಾಗಿ ಹೋರಾಟ ಕೈಬಿಟ್ಟಿದ್ದು ನಿರ್ಲಕ್ಷ್ಯ ಮಾಡಿದರೆ ಮರುಹೋರಾಟ ಆರಂಭಿಸುವುದಾಗಿ ಹೇಳಿದರು. ಸಚಿವ ಜಯಚಂದ್ರ ಅವರು ಸೊಗಡು ಶಿವಣ್ಣ ಸಿದ್ದಲಿಂಗೇಗೌಡ ಅವರಿಗೆ ಎಳನೀರು ಕುಡಿಸುವ ಮೂಲಕ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದರು. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೋರಾಟ ಸ್ಥಳಕ್ಕೆ ಬಂದು ಸೊಗಡು ಶಿವಣ್ಣ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದರು. ಹಾನಿಗೊಳಗಾದ ರೈತ ಕುಟುಂಬಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಿ ಅವರು ಮತ್ತೆ ಬದುಕು ಕಟ್ಟಿಕೊಳ್ಳಲು ನೆರವಾಗಬೇಕೆಂದು ಸ್ವಾಮೀಜಿ ಹೇಳಿದರು. ಸಚಿವರ ಜೊತೆ ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಇದ್ದರು.